ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ಸೆಪ್ಟೆಂಬರ್ 15 ಎಂಜಿನಿಯರ್ಗಳ ದಿನಾಚರಣೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ಭಾರತದಾದ್ಯಂತ ಎಂಜಿನಿಯರ್ಗಳ ದಿನಾಚರಣೆಯನ್ನು ತುಂಬ ಸಂಭ್ರಮದಿಂದ ಆಚರಿಸಲಾಗ್ತಿದೆ. ಸೊ ಅದಕ್ಕೆ ನಮ್ಮ ಕ್ಲಾಸಿಕ್ ಸಮೂಹ ಸಂಸ್ಥೆ ಕೂಡ ಹೊರತಲ್ಲ. ಸೊ ನಮ್ಮ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ದಿಂದ ಇವತ್ತು ಕೆಲವು ಮಹತ್ವದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಒಂದು ಅಂತಂದರೆ ಈ ಒಂದು ಎಂಜಿನಿಯರ್ಗಳ ದಿನಾಚರಣೆಯ ಸಂದರ್ಭದೊಳಗೆ ಸ್ವತಃ ಇಂಜಿನಿಯರ್ ಆಗಿರೋರು ಏನು ಹೇಳ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಧಾರವಾಡದಲ್ಲಿ ಅಷ್ಟೇಕೆ ಇಡೀ ಕರ್ನಾಟಕಕ್ಕೆ ತುಂಬ ಪ್ರಖ್ಯಾತಿಯನ್ನು ಪಡೆದಿರುವಂಥ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಹೋದಾಗ, ಸೊ ಅಲ್ಲಿನ ವಿವಿಧ ವಿಭಾಗಗಳ ಮುಖ್ಯಸ್ಥರಾಗಿರುವಂಥ ಇಂಜಿನಿಯರ್ಗಳು, ಹಾಗೆಯೇ ಆ ಒಂದು ಮಹಾವಿದ್ಯಾಲಯವನ್ನು ಮುನ್ನಡೆಸಿಕೊಂಡು ಹೋಗ್ತಿರುವಂಥ ಪ್ರಾಚಾರ್ಯರು ಈ ಒಂದು ಎಂಜಿನಿಯರ್ ದಿನಾಚರಣೆಯ ಸಂದರ್ಭದಲ್ಲಿ ಏನೇನೆಲ್ಲ ಹೇಳಿದ್ದಾರೆ ಒಂದೊಂದಾಗಿ ನೋಡೋಣ, ಬನ್ನಿ. ಸೊ ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಹ್ಯಾಪಿ ಎಂಜಿನಿಯರ್ಸ್ ಡೇ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಎಂಜಿನಿಯರ್ಸ್ ಡೇ ಅಂದರೆ ಭಾರತ ಕಂಡ ಅತ್ಯದ್ಭುತ ಎಂಜಿನಿಯರ್ಗಳಲ್ಲಿ ಒಬ್ಬರಾದ ಶ್ರೀ ಮೋಕ್ಷಗುಣಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಸೊ ಈ ಜನ್ಮದಿನವನ್ನೇ ನಾವು ಎಂಜಿನಿಯರ್ಸ್ ಡೇ ಆಗಿ ಆಚರಿಸ್ತಾ ಇದ್ದೀವಿ. ನನ್ನ ಪ್ರಕಾರ ಎಂಜಿನಿಯರ್ಸ್ ಯಾರು? ದೋಸ್ ಪೀಪಲ್ ಹೂ ಹ್ಯಾವ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಇದ್ದರೆ ಯು ವಿಲ್ ಬಿ ಕಾಲ್ಡ್ ಆಸ್ ಆನ್ ಎಂಜಿನಿಯರ್. ಆ್ಯಂಡ್ ದ ರೋಲ್ ಆಫ್ ಎಂಜಿನಿಯರ್ಸ್ ಅಂದರೆ ಎಂಜಿನಿಯರ್ಸ್ ಮಹತ್ವ ತುಂಬ ಇದೆ. ವಿ ಆರ್ ಆಲ್ ನೇಷನ್ ಬಿಲ್ಡರ್ಸ್. ದೊಡ್ಡ ದೊಡ್ಡ ಬ್ರಿಡ್ಜ್ ಬಿಲ್ಡ್ ಮಾಡ್ತೇವೆ, ಮಷಿನ್ ಬಿಲ್ಡ್ ಮಾಡ್ತೇವೆ. ಸೊ ಎಂಜಿನಿಯರ್ಸ್ ದೇ ಶುಡ್ ಹ್ಯಾವ್ ಆಲ್ಸೋ ಎಥಿಕ್ಸ್, ಎಥಿಕ್ಸ್ ಇನ್ ಲೈಫ್. ಸೊ ತಮಗೆಲ್ಲ ಗೊತ್ತಿದ್ದಂಗೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಇತ್ತಿತ್ತಲಾಗಿ ತಾವು ನೋಡ್ಲಿಕ್ಕತ್ತಿರ್ಬೋದು, IAS ಆಗಲಿ IPS ಆಗಲಿ ಸುಮಾರು ಜನ ಎಂಜಿನಿಯರಿಂಗ್ ಫೀಲ್ಡ್ನಿಂದ ಬರ್ತಾ ಇದ್ದಾರೆ. ಫೈ ದ ರೀಸನ್ ಈಸ್ ಎಸ್ ಪ್ರಾಬಬ್ಲಿ ದೇ ಹ್ಯಾವ್ ಮೋರ್ ಕಾಮನ್ ಸೆನ್ಸ್, ದೇ ಹ್ಯಾವ್ ಮೋರ್ ಐ ಥಿಂಕ್ ದೇ ಆರ್ ಥರ್ಸ್ಟಿ ಫಾರ್ ನಾಲೆಜ್. ಸೊ ನಮ್ಮ ಧಾರವಾಡದ ಕ್ಲಾಸಿಕ್ ಏನು ಸ್ಟಡಿ ಸೆಂಟರ್ ಇದೆ, ವಿಚ್ ಟ್ರೈನ್ಸ್ ಗ್ರ್ಯಾಜುಯೇಟ್ಸ್ ಪ್ರಾಬಬ್ಲಿ BA ಇರ್ಬೋದು, BCOM ಇರ್ಬೋದು, BSc ಇರ್ಬೋದು, BE ಇರ್ಬೋದು, ಟು ಬಿಕಮ್ ಐದರ್ ಗೌರ್ಮೆಂಟ್ ಆಫೀಸ್, ಎನಿ ಗೌರ್ಮೆಂಟ್ ಸರ್ವಿಸ್ದೊಳಗೆ. ಸೊ ಈವನ್ ಐ ಥಿಂಕ್ ಇಂಜಿನಿಯರ್ಸ್ ಆಲ್ಸೋ ಜಾಯಿನ್ ದಿಸ್ ಕ್ಲಾಸಿಕ್ ಸ್ಟಡಿ ಸರ್ಕಲ್. ಸೊ ತಮಗೆಲ್ಲರಿಗೂ ಒಂದೇ ವಿನಂತಿ, ಸರಿಯಾಗಿ ಕಲಿಯಿರಿ, ಈ ದೇಶದ ಸೇವೆ ಮಾಡಿರಿ. ಒನ್ಸ್ ಅಗೇನ್ ಹ್ಯಾಪಿ ಇಂಜಿನಿಯರ್ಸ್ ಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಐ ಟೇಕ್ ದಿಸ್ ಅಪರ್ಚುನಿಟಿ ಥ್ಯಾಂಕ್ ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಆ್ಯಂಡ್ ಐ ಆಮ್ ಶುವರ್ ನಮ್ಮ SDM ಮೆಜರ್ ಕಾಲೇಜ್ ಸುಮಾರು ವಿದ್ಯಾರ್ಥಿಗಳು ತಮ್ಮಲ್ಲೇ ಕಲೀಲಿಕ್ಕೆ ಬಂದಿರ್ಬೋದು. ಥ್ಯಾಂಕ್ ಯು. ಓಕೆ, ನಮಸ್ಕಾರ. ನಾನು ಡಾಕ್ಟರ್ ಉದಯಶಂಕರ್ ಹಕಾರಿ ಅಂತ, ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ SDM ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ವಿಭಾಗೀಯ ಮುಖ್ಯಸ್ಥನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಪ್ರಥಮವಾಗಿ ನಿಮ್ಮೆಲ್ಲರಿಗೂ ಅಭಿಯಂತರ ದಿನಾಚರಣೆಯ ಶುಭಾಶಯಗಳು. ಆ್ಯಂಡ್ ಐ ಫೀಲ್ ಪ್ರಿವಿಲೇಜ್ಡ್ ಟು ಸ್ಪೀಕ್ ಎ ಫ್ಯೂ ವರ್ಡ್ಸ್ ಆನ್ ದಿಸ್ ಒಕೇಜನ್ ಎಟ್ ದ ರಿಕ್ವೆಸ್ಟ್ ಆಫ್ ದ ವೆರಿ ಫೇಮಸ್ ಕ್ಲಾಸಿಕ್ KAS ಆ್ಯಂಡ್ IAS ಸ್ಟಡಿ ಸರ್ಕಲ್, ವಿಚ್ ಈಸ್ ಸ್ಪ್ರೆಡಿಂಗ್ ಇಟ್ಸ್ ಫೇಮ್ ಆ್ಯಂಡ್ ನೇಮ್ ಆಲ್ ಓವರ್ ಅವರ್ ಸ್ಟೇಟ್. ಆನ್ ದಿಸ್ ಒಕೇಜನ್ ಆಫ್ ಇಂಜಿನಿಯರ್ಸ್ ಡೇ, ಐ ವುಡ್ ಲೈಕ್ ಟು ಹೈಲೈಟ್ ಅಪಾನ್ ದ ಗ್ರೇಟ್ ವರ್ಕ್ ದಟ್ ಹ್ಯಾಸ್ ಬೀನ್ ಡನ್ ಬೈ ಅವರ್ ಓನ್ ಸಿವಿಲ್ ಇಂಜಿನಿಯರ್ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ, ಹೂಸ್ ನೇಮ್ ಈಸ್ ಟು ಬಿ ಟೇಕನ್ ಆಲ್ವೇಸ್ ಆನ್ ದ ಇನ್ ಎಟ್ ದ ಫೋರ್ ಫ್ರಂಟ್ ಆನ್ ದ ಡೇ ಆಫ್ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್. ಎಟ್ ದ ಔಟ್ಸೆಟ್ ಐ ವುಡ್ ಲೈಕ್ ಟು ಟೆಲ್ ದ್ಯಾಟ್ ದ ರೋಲ್ ಆಫ್ ಇಂಜಿನಿಯರ್ಸ್ ಆ್ಯಂಡ್ ದರ್ ಕಾಂಟ್ರಿಬ್ಯೂಷನ್ಸ್ ಟು ದಿಸ್ ಸೊಸೈಟಿ ಬೈ ಆ್ಯಂಡ್ ಲಾರ್ಜ್ ಈಸ್ ಅನ್ಮ್ಯಾಚಬಲ್. ಪರ್ಟಿಕ್ಯುಲರ್ಲಿ ದ ಸಿವಿಲ್ ಇಂಜಿನಿಯರ್ಸ್ ಕಾಂಟ್ರಿಬ್ಯೂಷನ್ಸ್ ಈಸ್ ಎವರ್ ಲಾಸ್ಟಿಂಗ್. ಎ ಸಿವಿಲ್ ಇಂಜಿನಿಯರ್ ಕನ್ಸ್ಟ್ರಕ್ಟ್ಸ್ ಆ್ಯಂಡ್ ಡಸ್ ದ ವರ್ಕ್ ವಿಚ್ ವಿಲ್ ಲಾಸ್ಟ್ ಫಾರ್ ಸೆಂಚುರೀಸ್ ಟುಗೆದರ್, ವೇರ್ ಆ್ಯಸ್ ಎನಿ ಅದರ್ ವರ್ಕ್ ಬಿಕಮ್ಸ್ ಆಬ್ಸೊಲೇಟ್. ಫಾರ್ ಎಕ್ಸಾಂಪಲ್ ಇಫ್ ಯು ಥಿಂಕ್ ಎ ಗ್ಯಾಜೆಟ್,
or if you think some new product or an app that becomes obsolete in no time. But a dam, a big dam or a massive building that is constructed by a civil engineer remains forever. So that we should, I'm not trying to discriminate in branches. I'm trying to highlight the importance and extraordinary work that has been contributed by the civil engineers, particularly to the society. And on this occasion, I would like to highlight our youngsters that there are good openings that have come up in the government of Karnataka, PWD and Water Resources Department. And the working conditions and the atmosphere and the privileges what you get when you are working in the government department is something different than what you work in the private sector. Here you have the responsibility to serve the society and you will be handling the public money. So altogether, if you get an opportunity in the PWD or Water Resources Department, you should be thankful and you should be grateful to get the job and carry out the work, because you are doing the work so for the society. That one must keep in mind. And apart from that, for civil engineers, there are a lot of opportunities. And I remember the Classic Academy has been rendering its hand in helping the students to prepare them for the competitive examination. And I feel the coaching what you get from the Classic Academy will be definitely of good help in facing the competitive examination and getting selected. And lastly, I would like to conclude my few words by telling that a person should always remember his role to play in the society, and particularly the one who has become an engineer should make use of his ability, capacity, knowledge, analytical ability for the welfare of the society, rather than for only being selfish and making up only to his own world. So we should always remember the great work and the great lifestyle of Dr. M. Vishveshwaraya and so many others like him who are there in the present generation, who are really everlasting example for the good engineers. So I once again thank the Classic Academy for giving me this opportunity, and I thank them for coming to our college and giving us an opportunity to speak a few words on this. Thank you very much. Mechanical engineering plays a major role in all day-to-day life. If you take the opportunities for mechanical engineering, we have government sector opportunities, private sectors all there. You can go for higher studies. ಇತರ ತುಂಬ ಆಪರ್ಚುನಿಟೀಸ್ ನಿಮಗೆ ಸಿಗ್ತದೆ. ಗೌರ್ಮೆಂಟ್ ಸೆಕ್ಟರಲ್ಲಿ ನಿಮಗೆ ರೈಲ್ವೇಸಲ್ಲಿ ಆಪರ್ಚುನಿಟೀಸ್ ತುಂಬ ಇದೆ, ಹಾಗೆ ಮೆಟ್ರೋಸಲ್ಲಿ ಇದೆ. ನಿಮ್ಮದು DRDO ಸೈನ್ಸ್ ಲ್ಯಾಬ್ಸ್ ಎಲ್ಲದಕ್ಕೂ ಆಪರ್ಚುನಿಟೀಸ್ ಸಿಗ್ತದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ. ಈಗ ಏರೋಸ್ಪೇಸ್ ಸೆಕ್ಟರ್ಸಲ್ಲೂ ವಾಟ್ ಎವರ್ ದಿ ಗೌರ್ಮೆಂಟ್ ಫರ್ಮ್ಸ್ ಆರ್ ದೇರ್, ಯು ಹ್ಯಾವ್ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ಇನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಸ್ ವೆಲ್. NAL ಇರ್ಬೋದು, HAL ಇರ್ಬೋದು, ADA ಇರ್ಬೋದು, AD ಇರ್ಬೋದು, ಈ ಥರ ಎಲ್ಲ ಗೌರ್ಮೆಂಟ್ ರಿಸರ್ಚ್ ಆರ್ಗನೈಸೇಷನ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಲ್ಲಿ ನಿಮಗೆ ಆಪರ್ಚುನಿಟೀಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡದೆ ಸಿಗ್ತದೆ. ಇನ್ಫ್ಯಾಕ್ಟ್ ಒನ್ ಆಫ್ ಯುವರ್ ಪ್ರೈಮ್ ಆರ್ಗನೈಸೇಷನ್ ಇಸ್ರೋದಲ್ಲಿ ತುಂಬ ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಇರ್ತದೆ. ಇದು ಗೌರ್ಮೆಂಟ್ ಸೆಕ್ಟರ್ ಕಡೆ ಆಯಿತು. ನೀವು ಪ್ರೈವೇಟ್ ಸೆಕ್ಟರ್ ತೊಗೊಂಡ್ರೂ ತುಂಬ ಆಪರ್ಚುನಿಟಿ ಇದೆ. BEML ಇರ್ಬೋದು, L&T ಇರ್ಬೋದು, ತುಂಬ ಕೋರ್ ಕಂಪನೀಸ್ ಮೆಕ್ಯಾನಿಕಲ್ ಇಂಜಿನಿಯರಿಗೆ ಆಪರ್ಚುನಿಟೀಸ್ ಕೊಡ್ತದೆ. ಇದು ಒಂದು ಬೇಸಿಕ್ ಬ್ರಾಂಚ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದು ಯಾವತ್ತೂ ಬೇಸಿಕ್ ಬ್ರಾಂಚ್, ಇದು ಎವರ್ ಗ್ರೀನ್ ಬ್ರಾಂಚ್ ಅಂತಾರೆ ಇದಕ್ಕೆ. ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗೋದಿಲ್ಲ, ಹೆಚ್ಚಾಗೋದಿಲ್ಲ, ಒಂದೇ ಸಮನೆ ಇರ್ತದೆ. ಯು ಹ್ಯಾವ್ ಆಲ್ವೇಸ್ ಇಟ್ಸ್ ಎನ್ ಎವರ್ ಗ್ರೀನ್ ರಾಯಲ್ ಬ್ರಾಂಚ್ ಅಂತ ಹೇಳ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ಗೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ SDM ಕಾಲೇಜಲ್ಲಿ ನಮಗೆ ತುಂಬ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಫೆಸಿಲಿಟೀಸ್ ಇರ್ಬೋದು, ಸ್ಟೂಡೆಂಟ್ಗೆ ತುಂಬ ಆಪರ್ಚುನಿಟೀಸ್ ಇದೆ ಮಾಡ್ಕೊಳ್ಳೋಕ್ಕೆ. ನಮ್ಮಲ್ಲಿ ತುಂಬ ಬಿಯಾಂಡ್ ಕರಿಕ್ಯುಲಮ್ಗೆ ತುಂಬ ಆಪರ್ಚುನಿಟೀಸ್ ಇದೆ. ಇಲ್ಲಿ ನಾವು ಹುಡುಗರಿಗೆ ಸಹಾಯ ಮಾಡ್ತೀವಿ. ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್, ನಮಗೆ ಕರಿಕ್ಯುಲಮ್ ಬಿಟ್ಟು ಬೇರೆ ಸಾಫ್ಟ್ವೇರ್ ಇರ್ಬೋದು, ಏನೇ ಟ್ರೈನಿಂಗ್ ಇರ್ಬೋದು, ನಾವು ತೊಗೊಳ್ತೀವಿ ಇಲ್ಲಿ. ಅದೇ ಥರ ಫಿನಿಷಿಂಗ್ ಸ್ಕೂಲ್ ಅಂತ ಮಾಡ್ತೀವಿ. ಅಂದರೆ ಹುಡುಗರಿಗೆ ನಾಳೆ ಇಂಡಸ್ಟ್ರಿಗೆ ಹೋದರೆ ಅಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಇಂಡಸ್ಟ್ರಿ ಪರ್ಸ್ನಲ್ ಅವರೇ ನಮ್ಮ ಕಾಲೇಜಿಗೆ ಬಂದು ಟ್ರೈನಿಂಗ್ ಕೊಡ್ತಾರೆ. ಈ ಥರ ತುಂಬ ಪ್ರೋಗ್ರಾಮ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ತೊಗೋತೀವಿ. ಅದು ಬಿಟ್ಟು ನಮಗೆ
ಇಂಡಸ್ಟ್ರಿಯವ್ರದ್ದೇ ಎಲೆಕ್ಟಿವ್ಸ್ ಇದೆ, ಅಂದ್ರೇನು ನಮ್ಮ ಸಬ್ಜೆಕ್ಟ್ಗಳು ಏನಿದೆ ಅಲ್ವಾ ಇಂಡಸ್ಟ್ರಿಯವರೇ ಕೊಟ್ಟಿದ್ದಿರ್ತದೆ, ಅವರೇ ಬಂದು ಪಾಠ ಮಾಡ್ತಾರೆ, ಅವ್ರ ಸಿಲೆಬಸ್ ಪ್ರಕಾರನೇ ಮಾಡಿರ್ತೀವಿ. ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಹುಡುಗರಿಗೆ ನಮಗೆ, ಯಾಕಂದರೆ ನಾಳೆ ನೀವು ಯಾವುದೇ ಇಂಡಸ್ಟ್ರಿಗೆ ಹೋದರೂ ನೀವು ಹೊಸ ಎನ್ವಿರಾನ್ಮೆಂಟು ಹೊಸ ಸಬ್ಜೆಕ್ಟ್ ಅಂತ ಭಯಗಳೋದು ಬೇಕಾಗಿಲ್ಲ, ಯಾಕಂದರೆ ಅವರೇ ಬಂದು ನಿಮಗೆ ಇಲ್ಲಿ ಸಬ್ಜೆಕ್ಟ್ ಎಲ್ಲ ಕಲಿಸಿರ್ತಾರೆ. ಸೊ ಇದು ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇರ್ತದೆ. ಸೊ ನಮ್ಮಲ್ಲಿ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ಗಳು ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಸೊ ಕೋರ್ ಕಂಪನೀಸ್ ಎಲ್ಲ ಬರ್ತದೆ, ಎಲ್ ಎನ್ ಟಿ ಇರ್ಬೋದು, ಮರ್ಸಿಡಿಸ್ ಬೆಂಜ್ ಇರ್ಬೋದು, ಅಶೋಕ್ ಲೇಲ್ಯಾಂಡ್ ಇರ್ಬೋದು, ಈ ಥರ ತುಂಬ ಕಂಪನೀಸ್ ನಮ್ಮ ಕ್ಯಾಂಪಸ್ ವಿಸಿಟಿಂಗ್ಗೆ ಬರ್ತದೆ. ಸೊ ಇನ್ ಟೋಟಲ್ ಹೇಳಬೇಕಂದ್ರೆ ಎಸ್ ಡಿ ಎಂ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒನ್ ಆಫ್ ದಿ ಓಲ್ಡೆಸ್ಟ್ ಬ್ರ್ಯಾಂಚ್ ಆ್ಯಂಡ್ ಆಫನ್ ಶಾರ್ಟ್ ಬ್ರ್ಯಾಂಚ್ ಇನ್ ದಿ ಕಾಲೇಜ್. ಓಕೆ, ವಿದ್ ಮತ್ತೆ ಒಂದೊಂದು ಸಲ ನಿಮಗೆ ಇಂಜಿನಿಯರಿಂಗ್ಗೆ ಶುಭಾಶಯಗಳು ಹೇಳ್ತಾ ನನ್ನ ಈ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಸೆಪ್ಟೆಂಬರ್ 15th ಈಸ್ ದಿ ಬರ್ತ್ ಆ್ಯನಿವರ್ಸರಿ ಆಫ್ ಸರ್ ಎಂ ವಿಶ್ವೇಶ್ವರಯ್ಯ, ಎ ಜೀನಿಯಸ್ ಇಂಜಿನಿಯರ್ ಬೋರ್ನ್ ಇನ್ ಇಂಡಿಯಾ. ಇಂಜಿನಿಯರಿಂಗ್ ಈಸ್ ಒನ್ ಆಫ್ ದ ಕೀ ಇನ್ಫ್ಲುಯೆನ್ಸ್ ದ್ಯಾಟ್ ಶೇಪ್ಸ್ ಅವರ್ ಸೊಸೈಟಿ ಇನ್ ದ ವರ್ಲ್ಡ್. ವಿದೌಟ್ ಇಂಜಿನಿಯರ್ಸ್ ಮೀನ್ಸ್ ಎ ಬೈಕ್ ವಿದೌಟ್ ವೀಲ್ಸ್. ಸೊ ಇಂಜಿನಿಯರ್ಸ್ ರೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೊಸೈಟಿ ಎಸ್ ಎ ಹೋಲ್. ಇಂಜಿನಿಯರ್ಸ್ ಡೋಂಟ್ ಜಸ್ಟ್ ವರ್ಕ್ ಓವರ್ ದ ಮೆಷಿನ್ ಆರ್ ಕಂಪ್ಯೂಟರ್ಸ್ ಆರ್ ಡಿಸೈನ್ ಆರ್ ಎಲೆಕ್ಟ್ರಾನಿಕ್ಸ್. ರಾದರ್ ದೇ ಸ್ಟಡಿ ಸೈನ್ಸ್ ಆ್ಯಂಡ್ ಟು ಪ್ರೊವೈಡ್ ಇನ್ನೋವೇಷನ್ಸ್ and invention that shapes our society as a whole. Engineers, they improve the existing old system by putting their own ideas. All engineers having responsibility, and for everyone there is a good opportunity to develop the nation. As such, when you say engineer, each alphabet having some meaning in it, like E for eagerness. If you want to study, you should have an eagerness. Similarly, N meant for non-stop learning. Learning never ends. That's the meaning of second alphabet N. G means genius. Dr. M. Vishwesharaya is a genius engineer. So one of the key alphabet G is genius. I for intelligence. N for nation builder. All engineers' role to build nation. E, effort maker. By effort, we can develop the nation. Another E meant for excellence. If you are excellent, surely nation will shine. R for rider. All these aspects are embedded with Dr. M. Vishwesharaya. That's why he is a genius engineer. That is why nation celebrate Engineers Day on this date, 15 September. As a whole, people want to join engineering, but with this eagerness, if at all you are having in your mind, then surely you will shine, whether it is a mechanical engineer, civil engineer, electronics engineer or IT group engineers, surely will shine. So on this day, I congratulate everyone who involved in building the nation. Thank you one and all.
ನೋಡಿದ್ರಲ್ಲ ಮಿತ್ರರೇ, ಇಲ್ಲಿವರೆಗೆ ರಾಜ್ಯಕ್ಕೆ ದೇಶಕ್ಕೆ ತುಂಬ ಬುದ್ಧಿವಂತ ಇಂಜಿನಿಯರ್ಗಳನ್ನು ಸೃಷ್ಟಿಸುವಂಥ ಒಂದು ಕಾಯಕದಲ್ಲಿ ತೊಡಗಿಕೊಂಡಿರುವಂಥ ಧಾರವಾಡದ ಶ್ರೀ ಎಸ್ ಡಿ ಎಂ ಏನು ಇಂಜಿನಿಯರಿಂಗ್ ಕಾಲೇಜ್ ಅಂತಿದೆ ಅಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಪ್ರಾಧ್ಯಾಪಕ ಬಂಧುಗಳು, ಪ್ರಾಚಾರ್ಯರು ಈ ಒಂದು ದಿನಾಚರಣೆಯ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸೊ ಅವರ ಮಾತುಗಳು ತಮಗೆ ಖಂಡಿತವಾಗಿ ಪ್ರೇರಣಾದಾಯಕ ಆಗ್ತವೆ ಮತ್ತು ಈ ದೇಶದ ಭವಿಷ್ಯದ ಕುರಿತಾಗಿ ಚಿಂತನೆ ಮಾಡೋದಕ್ಕೆ ಹಸ್ತವೆ ಅಂತ ಅಂದುಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಬರ್ತೀವಿ ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮಲ್ಲಿಗೆ ತೆಗೆದುಕೊಂಡು. ಅಲ್ಲಿವರೆಗೂ ಗುಡ್ ಬೈ.